ಸಹೋದರ ಸಹೋದರಿಯರೇ ದಯವಿಟ್ಟು ಕೇಳಿ ಈ ದಿನ ನಮಗಿರುವಂತಹ ಸಾಧಾರಣವಾದ ಕಷ್ಟಗಳಿಗೆ ಅದು ಯಾವುದೇ ಕಷ್ಟ ಆಗಿರ್ಬೋದು ಈ ದಿನ ಎಂತಹ ಕಷ್ಟ ನೀವು ಹಾದುಹೋಗ್ತಿದ್ದೀರೆಂದು ನಿಮ್ಗೆ ಗೊತ್ತು ಎಂತಹ ಸಮಸ್ಯೆ ಹಾದು ಹೋಗ್ತಾ ಇದ್ದೀರೆಂದು ನಿಮ್ಗೆ ಗೊತ್ತು ಸಹಜವಾಗಿ ನಾವು ಆತ್ಮಿಕ ಜೀವಿತದಲ್ಲಿ ಎದುರಿಸುವಂತಹ ಕಷ್ಟಗಳಿಗೆ ನಷ್ಟಗಳಿಗೆ ಇಕ್ಕಟ್ಟು ಬಿಕ್ಕಟ್ಟುಗಳಿಗೆ ವ್ಯಾಧಿ ಬಾಧೆಗಳಿಗೆ ಪ್ರಧಾನ ಕಾರಣವೇನೆಂದರೆ ನಾವು ದೇವರನ್ನು ಲಕ್ಷ ಮಾಡದೇರುವುದು ನಿರ್ಲಕ್ಷ್ಯದಿಂದ ಜೀವಿಸುವುದರಿಂದ ದೇವರನ್ನು ಲಕ್ಷಿಸಲಾರದೆ ಆತ್ಮಿಕ ವಿಷಯಗಳಲ್ಲಿ ನಿರ್ಲಕ್ಷ್ಯತನ ತೋರಿಸುವುದರಿಂದ ನಾವು ಈಗೋ ಈ ಕಷ್ಟಗಳನ್ನು ತಂದುಕೊಂಡಿದ್ದೇವೆ ನಾವು ಮಾಡಿದ ಪಾಪಿಷ್ಟ ಕಾರ್ಯಗಳಿಗಾಗಿ ನಮಗೆ ಕಷ್ಟ ಬಂದಿರುವುದರಿಂದ ಇನ್ನು ಏನ್ ಮಾಡ್ಲಿಕ್ಕಾಗತ್ತೆ ದೇವ್ರೇ ಶಿಕ್ಷಿಸಬೇಕೆಂಬ ನಿರ್ಣಯ ತೆಗೆದುಕೊಂಡಿದ್ದಾರೆ ದೇವ್ರ್ ಶಿಕ್ಷಿಸ್ತಾರೆ ಇನ್ನು ನಾನೇನ್ ಮಾಡ್ಲಿಕ್ಕಾಗತ್ತೆ ಅಂದುಕೊಳ್ಳುವುದಾದ್ರೆ ಆ ಶಿಕ್ಷೆ ನೀವು ಸಹಿಸ್ಲಿಕ್ಕಾಗೋದಿಲ್ಲ ಮತ್ತೇನ್ ಮಾಡ್ಬೇಕು ದೇವರ ಬಳಿಗೆ ಹೋಗಬೇಕು ದಾವಿದನೋ ಅದನ್ನೇ ಮಾಡ್ತಾನೆ ನನಗೆ ಗೊತ್ತು ಅಬ್ಶಾಲೋಮನು ಯಾಕೆ ನನ್ನ ವಿರುದ್ಧ ತಯಾರಾಗಿದ್ದಾನೆಂದು ನನಗೆ ಗೊತ್ತು ಅಹಿತೋಫೇಲನು ಯಾಕೆ ನನಗೆ ವಿರುದ್ಧವಾಗಿ ತಯಾರಾದನೆಂದು ನನಗೊತ್ತು ಆದರೆ ಈ ಪರಿಸ್ಥಿತಿಯಲ್ಲಿ ಏನ್ಮಾಡ್ಲಿಕ್ಕಾಗತ್ತೆ ನನ್ನ ಹಣೆ ಬರ ಇಷ್ಟೆ ಎಂಬುದಾಗಿ ಹೇಳಿ ಅಳುವುದಕ್ಕಿಂತ ಪ್ರತಿ ಪರಿಸ್ಥಿತಿಯನ್ನು ನನ್ನ ಹೃದಯ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬಲ್ಲಂತಹ ಪರಮ ತಂದೆ ನನಗಿದ್ದಾರೆ ಆತನ ಬಳಿಗೆ ಹೋಗುವುದಾದರೆ ಆತನ ಬಳಿಗೆ ಹೋಗಿ ನನ್ನ ಬಾಧೆಯನ್ನೆಲ್ಲ ಹೇಳಿಕೊಳ್ಳುವುದಾದರೆ ಖಚಿತವಾಗಿ ಆತನು ಯಾವುದಾದರೂ ಒಂದು ಕಾರ್ಯ ಮಾಡುತ್ತಾನೆ ಸೊ ಹೇಳಲಿಚ್ಛಯಿಸುವುದೇನೆಂದರೆ ಈ ದಿನ ನಿಮಗಿರುವಂತಹ ಸಮಸ್ಯೆಗಳಿಗೆ ಕಾರಣ ಬಹುಶಃ ನೀವೇ ಆಗಿರ್ತೀರಿ ಈ ದಿನ ಉದ್ಯೋಗ ಕಳೆದುಕೊಳ್ಳುವುದಕ್ಕೆ ಕಾರಣ ಬಹುಶಃ ನೀವೇ ಆಗಿರ್ತೀರಿ ನಿಮ್ಮಲ್ಲಿರುವ ಲೋಪವೇ ಆಗಿರುತ್ತೆ ನಿಮ್ಮೊಳಗಿರುವ ಕೋಪವೇ ಆಗಿರುತ್ತೆ ಇಲ್ಲವೇ ನೀವು ಸಂಪಾದಿಸಲಿ ಚಯಿಸುವ ಅಕ್ರಮ ಸಂಪಾದನೆ ವಿಧಾನ ಆಗಿರಬಹುದು ಇದಿನ ಏನೆಲ್ಲ ಹೊಂದಿಕೊಳ್ಳಬೇಕೆಂದು ಆಶಿಸಿದಾಗಿಯೂ ಕೂಡ ಹೊಂದಿಕೊಳ್ಳಲಾರದೆ ಕಳೆದುಕೊಂಡಂಥದ್ ಯಾವುದಾದ್ರೂ ಯಾಕೆ ಅನ್ನುವುದಾದ್ರೆ ಬಹುಶಃ ಅದಕ್ಕೆ ಕಾರಣ ನಿಮ್ಮ ಲೋಪ ಆಗಿರುತ್ತೆ ದೇವರಲ್ಲಿ ನಂಬಿಕೆ ಇಡಬೇಕಾದಷ್ಟು ನಂಬಿಕೆ ಇಡದೇ ಇರುವುದರಿಂದ ದೇವರಿಗೆ ಲಕ್ಷಿಸಬೇಕಾದಷ್ಟು ಲಕ್ಷಿಸಲಾರದೇ ಇರುವುದರಿಂದ ದೇವರ ಮೇಲೆ ನೀವು ತೋರ್ಪಡಿಸಬೇಕಾದಂತಹ ಆ ಆತ್ಮಿಕತೆ ತೋರ್ಪಡಿಸದೇ ಇರುವುದರಿಂದ ಹಾಗೆ ಜರ್ಗಿರುತ್ತೆ ದಾವಿದನಿಗೆ ಅರ್ಥವಾಯ್ತು ದಿನೇ ದಿನೇ ನನ್ನ ಶತ್ರುಗಳು ಹೆಚ್ಚಾಗ್ತಿದ್ದಾರೆಂದು ಮಾಡ್ಲಿಕ್ಕಾಗತ್ತೆ ನೇರವಾಗಿ ದೇವರ ಬಳಿಗೆ ಹೋಗ್ತೇನೆ ಅಂದ್ಕೊಂಡು ಹೋಗ್ತಾನೆ ಹೋಗಿ ಏನ್ಮಾಡ್ತಾನೆ ಭಿನ್ನವೀಸುತ್ತಾನೆ ಯಹೋವನೇ ನನ್ನನ್ನು ಬಾಧಿಸುವಂಥವರು ಎಷ್ಟೋ ವಿಸ್ತಾರವಾಗಿದ್ದಾರೆ ನನ್ನ ವಿರುದ್ಧ ಎದ್ದೇಳುವವರು ಅನೇಕರು ದೇವರಿಂದ ಅವನಿಗೆ ಯಾವ ರಕ್ಷಣೆ ಉಂಟಾಗುವುದಿಲ್ಲವೆಂದು ನನ್ನ ಕುರಿತಾಗಿ ಹೇಳುವವರು ಅನೇಕರು ದಾವೀದನಿಗೆ ದೇವರು ಸಹಾಯ ಮಾಡುವುದಿಲ್ಲ ದೇವರ ಬಳಿಯಿಂದ ದಾವೀದನಿಗೆ ಯಾವುದೇ ಸಹಾಯ ಬರುವುದಿಲ್ಲ ದಾವೀದನಿಗೆ ನಾವು ಸುಲಭವಾಗಿ ವಶಪಡಿಸಿಕೊಳ್ಳಬಹುದು ದಾವೀದನಿಗೆ ನಾವು ಸುಲಭವಾಗಿ ಗೆಲ್ಲಬಹುದು ದಾವೀದನ ಕತೆ ಮುಗಿದು ಹೋಯಿತು ಈಗ ನಮಗೆ ದೊರಕಿದ್ದಾನೆ ಎಂಬುದಾಗಿ ಎಲ್ಲರೂ ಅಂದುಕೊಳ್ತಿದ್ದಾರೆ ದೇವರೇ ಈ ಸಮಯದಲ್ಲಿ ನನಗೆ ಏನು ತೀರಿ ಎಂದು ಹೀಗೆ ದೇವರಿಗೆ ಪ್ರಾರ್ಥಿಸ್ತಿದ್ದಾನೆ ಎಲ್ಲರೂ ಹೇಳುತ್ತಿರುವ ಮಾತನ್ನು ಕೇಳಿ ದಾವೀದನು ಅವನಿಗೆ ವಿರುದ್ಧವಾಗಿ ಬಹಳಷ್ಟು ಜನರು ಗುಂಪು ಕೂಡುತ್ತಾ ಇದ್ದಾರೆಂದು ತಿಳ್ಕೊಂಡ್ರೂ ಕೂಡ ವ್ಯತಿರೇಕವಾಗಿ ಮಾತಾಡ್ತಿದ್ದಾರೆಂದು ಗ್ರಹಿಸಿದರೂ ಕೂಡ ಏನ್ಮಾಡಿದನು ಗೊತ್ತಾ ಲಕ್ಷವಿಡುತ್ತಾನೆ ದೇವರಲ್ಲಿ ಲಕ್ಷ್ಯವಿಡುತ್ತಾನೆ ಅದನ್ನೇ ದೇವರು ನಮ್ಮಿಂದಲೂ ಕೋರುತ್ತಿದ್ದಾರೆ ಹಾಗೆ ಲಕ್ಷ್ಯವಿಟ್ಟ ಬಿಟ್ಟ ದಾವಿದನು ಏನ್ಮಾಡ್ತಿದ್ದಾನೆ ವಿಜ್ಞಾಪಿಸುತ್ತಾನೆ ಯಾವುದೋ ಆ ವಿಜ್ಞಾಪನೆ ಇಗೋ ಇದೆ ಕೀರ್ತನೆ ಎರಡು ಎರಡು ದೇವರಿಂದ ಅವನಿಗೆ ಯಾವ ರಕ್ಷಣೆ ಉಂಟಾಗುವುದಿಲ್ಲ ಎಂದು ಹೇಳ್ತಿದ್ದಾರೆ ಹಾಗೆ ಹೇಳುವವರು ಬಹಳ ಜನ ಇದ್ದಾರೆ ಇದೇ ವಿಜ್ಞಾಪನೆಯಾಗಿದೆ ಆಗಿದೆ ದಾವಿದನು ಹೇಳ್ತಾನೆ ದೇವರೇ ನೀನೇ ನನಗೆ ಆಧಾರ ನೀನೇ ನನಗೆ ಆಧಾರ ಆದ್ದರಿಂದ ಒಂದು ಅದ್ಭುತವಾದ ಮಾತು ಹೇಳ್ತಾನೆ ಅದೇನೆಂದರೆ ನೀನೇ ನನ್ನ ಆಧಾರ ಅದಕ್ಕಾಗಿಯೇ ಕೇಳಿ ಒಂದು ವೇಳೆ ಸಿಂಹಾಸನವೇ ನನ್ನ ಆಧಾರ ಎಂದು ಹೇಳಿದ್ದೇ ಆದರೆ ಈಗೋ ಬರ್ತಿದ್ದೇನೆ ಅನ್ನುತ್ತಾ ಇದ್ದ ಶಾಲೋಮನು ಯಾಕೆಂದರೆ ಅದನ್ನು ಕಸ್ಕೊಳ್ಳಲು ಬರ್ತಾ ಇದ್ದಾನಲ್ಲವೇ ಐತೊ ಫೇಲನು ನನ್ನ ಆಧಾರವಾಗಿದ್ದಾನೆ ಅಂದಿದ್ದೇ ಆದರೆ ಇಗೋ ನಾನು ಸೇರ್ಲಿಕ್ಕಿದ್ದೇನೆ ಎದರಲ್ಲಿ ಯಾವುದರಲ್ಲಿ ವಿರೋಧ ಪಾರ್ಟಿಯಲ್ಲಿ ಸೈನಿಕರೇ ನನಗೆ ಆಧಾರವೆಂದು ದಾವಿದನು ಹೇಳಿದ್ದೇ ಆದರೆ ಆ ಸೈನಿಕರು ವಿರೋಧಿಗಳಾಗ್ತಾ ಇದ್ರು ಸೊ ದಾವಿದನು ಹೇಳಿಕೊಳ್ಳಲಿಕ್ಕೆ ಏನೂ ಇರಲಿಲ್ಲ ಪ್ರಿಯರೇ ಸಹೋದರರೇ ಸಹೋದರಿಯರೇ ನಿಮ್ಮ ಜೀವಿತದಲ್ಲಿ ಏನಾದರೂ ಹೊಂದಿಕೊಂಡಿರುವುದಾದರೆ ಅದು ದೇವರು ಕೊಟ್ಟದ್ದಾಗಿದೆ ಅದನ್ನೇ ಆಧಾರ ಮಾಡಿಕೊಂಡು ದೇವರಿಂದ ದೂರವಾಗುವುದಾದರೆ ನಿರಾಧಾರದಿಂದ ತುಂಬಲ್ಪಡುತ್ತೀರಿ ಎಂಬ ವಿಷಯ ಮರೆಯಬೇಡಿರಿ ದಾವೀದನು ಮನಪೂರ್ವಕವಾಗಿ ಹೇಳ್ತಿದ್ದಾನೆ ನೀನೇ ನನ್ನ ಆಧಾರವೆಂದು ಅದಕ್ಕಾಗಿ ಅದಕ್ಕಾಗಿ ನಾನು ಮಲಗಿಕೊಂಡು ನಿದ್ರೆ ಮಾಡುತ್ತೇನೆ ದೇವರು ನನಗೆ ಆಧಾರವಾಗಿರುವುದರಿಂದ ಪ್ರಶಾಂತವಾಗಿ ಮಲಗುತ್ತೇನೆ ಸಮಸ್ಯೆಗಳ ಮಧ್ಯ ಶತ್ರು ಭೀತಿಯ ಮಧ್ಯ ದಾವಿದನು ಹೇಳ್ತಾನೆ ನಾನು ಮಲಗಿಕೊಳ್ತೇನೆಂದು ಪ್ರಶಾಂತವಾಗಿ ಮಲಗುತ್ತೇನೆ ಅನ್ನುತ್ತಾನೆ ದಾವೀದನೇ ನಿನಗೆ ಹೇಗೆ ನಿದ್ದೆ ಬರುತ್ತಯ್ಯಾ ಎಂದು ಕೇಳುವುದಾದರೆ ಯಾಕೆಂದರೆ ಈ ಜೀವಿತಕ್ಕೆ ಆಧಾರ ನನ್ನ ದೇವರು ಅನುತಾನೆ ಆತನ ಹೆಸರೇ ಯಹೋವಾ ಆತನೇ ನನ್ನ ದೇವ್ರು ಅನುತಾನೆ ನಾನು ಬದುಕಿರುವುದಾದ್ರೆ ಆಧಾರ ಆತನೇ ಸಿಂಹಾಸನದ ಮೇಲೆ ಕೂತಿರುವುದಾದ್ರೆ ಕಾರಣ ಆತನೇ ಈ ದೇಶ ಪರಿಪಾಲಿಸಿರುವುದಾದ್ರೆ ಕಾರಣ ಆತನೇ ಆತನೇ ನನ್ನ ಸಂಗಡ ಇರುವಾಗ ಆತನೇ ಆಧಾರವಾಗಿರುವಾಗ ನಾನು ಭಯಪಡಲ್ಲ ಪ್ರಶಾಂತವಾಗಿ ಮಲಗುತ್ತೇನೆ ಅನ್ನುತಾನೆ ಪರಿಶುದ್ಧನಾದ ದೇವರೇ ನಿಮ್ಮ ಮಕ್ಕಳು ನಿಮ್ಮ ಸನ್ನಿಧಿಯಲ್ಲಿ ಮಾಡಿದ ಪ್ರಾರ್ಥನೆಯನ್ನು ಲಾಲಿಸಿರಿ ನಿಮ್ಮನ್ನೇ ಆಧಾರ ಮಾಡಿಕೊಂಡು ಜೀವಿಸಲು ನಿರ್ಧಾರ ತೆಗೆದುಕೊಳ್ತಿದ್ದಾರೆ ಅವರಿಗೆ ಧೈರ್ಯ ಕೊಡಿರಿ ಅವರಿಗಿರುವ ಪ್ರತಿ ಅವಶ್ಯಕತೆಯನ್ನು ತೀರಿಸಿರಿ ಆತ್ಮೀಕವಾಗಿ ಆರೋಗ್ಯಕರವಾಗಿ ಆರ್ಥಿಕವಾಗಿ ಬಲಪಡಿಸಿರಿ ಸ್ಥಿರಪಡಿಸಿರಿ ದೇವರೇ ನಿಮ್ಮ ಆಲಯದ ಅಂಗಳದಲ್ಲಿ ಎಣ್ಣೆ ಮರಗಳ ಸಸಿಯಂತೆ ಬೆಳೆಯಬೇಕು ಅಂತಹ ಕೃಪೆ ದಯಪಾಲಿಸಿರಿ ದೇವರೇ ನಮ್ಮ ಮಕ್ಕಳನ್ನು ದೇವ್ರೆ ಸೈತಾನನ್ನು ಮುಟ್ಟಬಾರದು ಸೈತಾನನು ದೇವ್ರೆ ಅವರನ್ನು ಗಾಯಗೊಳಿಸಬಾರದು ಮೋಸಗೊಳಿಸಬಾರದು ಅವರನ್ನು ಮರಳುಗೊಳಿಸಬಾರದು ತಂದೆಯೇ ನಿಮ್ಮ ರೆಕ್ಕೆಯ ಅಡಿಯಲ್ಲಿ ನಮ್ಮ ಕುಟುಂಬವನ್ನು ಮಕ್ಕಳನ್ನು ಸಭೆಯನ್ನು ಸಭೀಕರನ್ನು ಸೇವೆ ಮಾಡುವಂಥವರನ್ನು ಕಾಯ್ದು ಕಾಪಾಡಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಇದನ್ನು ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ ಇಂತಹ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ